ಹೊಯ್ಸಳರ ಕಾಲದಲ್ಲಿ ಹೊಯ್ಸಳರ ರಾಜ ಆಗಿರುವಂಥ ತಮಿಳರಸ ಅನ್ನೋರು ಕಟ್ಟಿರೋ ದೇವಸ್ಥಾನ. ರಾಮಾಯಣದಲ್ಲೆಲ್ಲ ಈ ಜಾಗ ಉಲ್ಲೇಖ ಆಗಿದೆ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ. ಇದು ಆ್ಯಕ್ಚುಲಿ ಎಲಿಫೆಂಟ್ ಕಾರಿಡಾರ್ ಅಂತಲೇ ಹೇಳ್ತಾರೆ ಇದನ್ನು. ಕಾಡು ಮಧ್ಯದಲ್ಲಿ ಸಫಾರಿನಲ್ಲೆಲ್ಲೋ ನಮ್ಮ ಗಾಡಿ ಕಳೆದು ಹೋಗ್ಬಿಟ್ಟಿದೆ. ಏಳು ಸುತ್ತು ಹಾಕಿದರೆ ಅಷ್ಟೇ ನೆರೆಯುತ್ತೆ ಅಂತ ಹೇಳ್ತಾರೆ. ಏಳು ಸುತ್ತು ಹಾಂ. ಸೊ ಇದು ಪಾಂಡವರು ಮತ್ತು ರಾಮ ಸೀತಾ ಅವ್ರ ಕಾಲದಲ್ಲೂ ಅವರೆಲ್ಲ ಬಂದು ಹೋದಂಥ ಅರಣ್ಯ ಅಂತ ಹೇಳ್ತಾರೆ ಇದು. ಆಗ ಇದು ದಂಡಕಾರಣ್ಯ ಅಂತ ಹೆಸರಾಗಿತ್ತಂತೆ. ನಮ್ಮ ಮನೆಗೆ ಕರಡಿ ಬಂದ್ಬಿಟ್ಟಿತ್ತು, ಏನು ಸಣ್ಣ ಮರಿ ಕರಡಿ ಅಲ್ಲ, ದೊಡ್ಡ ಕರಡಿ. ಸೊ ಇದೆಲ್ಲ ನಮಗೆ ತುಂಬ ಸಾಮಾನ್ಯವಾಗಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಾವು ಈ ಬನ್ನೇರುಘಟ್ಟದಲ್ಲಿ ಇರೋರು. ಇದು ಆಂಜನೇಯನ ಗುರುತು ಅಂತ ಪ್ರತೀತಿ ಇದೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್. ಸೊ ಇವತ್ತು ವೀಕೆಂಡು ಮತ್ತೊಂದು ಹೊಸ ಪ್ಲೇಸ್ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ಈ ಪ್ಲೇಸ್ ಇರೋದು ಬೆಂಗಳೂರಿನಲ್ಲೇ. ಇದು ಒಂದು ದೇವಸ್ಥಾನ, ಇದು 12ನೇ ಶತಮಾನದಲ್ಲಿ ಕಟ್ಸಿರುವಂಥ ದೇವಸ್ಥಾನ. ಬೆಂಗಳೂರಿನಲ್ಲಿ ಇರುವಂಥ ಏಕೈಕ ಹೊಯ್ಸಳ ಅವರು ಕಟ್ಸಿರುವಂಥ ದೇವಸ್ಥಾನ ಅಂದರೆ ಇದೆ. ಇದು ಹೆಸರು ಚಂಪಕಧಾಮ ಅಂತ. ಇದು ಬನ್ನೇರುಘಟ್ಟದಲ್ಲಿ ಇರೋದು. ಸೊ ಇವತ್ತು ನಾವು ಅಲ್ಲಿ ಹೋಗಿ ಆ ದೇವಸ್ಥಾನನೆಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿ, ಈಗ ನಮ್ಮ ಜೊತೆಗೆ ಶ್ವೇತಾ ಮತ್ತು ಜಗನ್ ಇವರಿಬ್ಬರು ಜಾಯ್ನ್ ಆಗ್ತಿದ್ದಾರೆ. ಸೊ ನಾವು ಅಲ್ಲಿ ಹೋಗಿ ದೇವಸ್ಥಾನ ಸುತ್ತಮುತ್ತಲು ಕೆಲವು ಒಳ್ಳೊಳ್ಳೆ ಕಥೆಗಳಿದ್ದಾವೆ, ಅದನ್ನೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತಾ ಹೋಗ್ತೀವಿ. ಸೊ ಇದು ಬೆಂಗಳೂರಿನಲ್ಲಿ ಇರೋರಿಗೆ ತುಂಬ ಈಸಿ, ಅಪ್ರೋಚಬಲ್ ಡಿಸ್ಟೆನ್ಸ್ನಲ್ಲಿದೆ ನಮ್ಮ ಬನ್ನೇರುಘಟ್ಟದಲ್ಲಿ. ಸೊ ಯಾರಾದರೂ ಬಂದು ನೋಡ್ಕೊಂಡು ಹೋಗ್ಬೋದು ಒಂದು ವೀಕೆಂಡು. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ, ನೋಡೋಣ. ನಾವು ಎಂಜಾಯ್ ಮಾಡ್ತೀವಿ, ನೀವು ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಳ್ತೀವಿ. ಹಾಗೆ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಾಗೆ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸೊ ಲೆಟ್ಸ್ ಗೋ. ಫ್ರೆಂಡ್ಸ್, ನೀವು ಮೆಜೆಸ್ಟಿಕ್ಕಿಂದ ಬರೋದಾದರೆ ನಿಮಗೆ ಇದು 22 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ 365 ಬಸ್ ಹಿಡ್ಕೊಂಡು ನೀವು ಬನ್ನೇರುಘಟ್ಟ ಸರ್ಕಲ್ಗೆ ಬಂದು ಇಳ್ಕೊಂಡು ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ದೇವಸ್ಥಾನ ಸಿಗುತ್ತೆ. ಸೊ ಬಸ್ ಸರ್ವಿಸ್ನೂ ನೀವು ಯೂಸ್ ಮಾಡ್ಕೋಬೋದು. ಬಟ್ ನಾವು ಬರ್ತಿರೋದು ಜಿಗಣಿ ಕಡೆಯಿಂದ. ಸೊ ನಮಗೆ ಡಿಸ್ಟೆನ್ಸ್ ತುಂಬ ಕಡಿಮೆ, ನಮ್ಮ ಜಿಗಣಿಯಿಂದ ಹೆಚ್ಚು ಕಡಿಮೆ ಒಂದು 5 ಕಿಲೋಮೀಟ್ರ್ ದೂರ ಆಗುತ್ತೆ ಅಷ್ಟೇ. ಸೊ ನಮ್ಮ ರೂಟ್ ಇದು ಜಿಗಣಿ ಟು ಬನ್ನೇರುಘಟ್ಟ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು. ಸೊ ದೇವಸ್ಥಾನ ಪಾರ್ಕಿಂಗಿಂದ ಇವಾಗ ವೆಹಿಕಲ್ ಪಾರ್ಕ್ ಮಾಡಿಕೊಂಡು ನಾವು ದೇವಸ್ಥಾನ ಕಡೆ ಬಂದಿದ್ದೀವಿ. ನೋಡಿ, ದೇವಸ್ಥಾನ ಹೇಗೆ ಕಾಣಿಸುತ್ತೆ ಇಲ್ಲಿಂದ. Thank you.
ಕಲ್ಲಿದೆ ಅಲ್ಲ ಇಲ್ಲಿ, ಏನು ಪಾಪ ಎಲ್ಲ ಮಾಡಿರ್ತಾರಲ್ಲ ಅವ್ರು ಬಂದ್ಬಿಟ್ಟು ಒಂದು ಮೂರು ಸುತ್ತು ಸುತ್ತಿದ್ರೆ ಪಾಪ ಎಲ್ಲ ನಾಶ ಆಗುತ್ತೆ ಅಂತ ಪ್ರತೀತಿ ಇದೆ. ಹಾಗಾಗಿ ಯಾರೇ ಭಕ್ತಾದಿಗಳು ಬಂದರೂ ಇಲ್ಲಿ ಮೂರು ಸುತ್ತು ಸುತ್ತಬಿಟ್ಟು ಹೋಗ್ತಾರೆ. ಸೊ ನಾವಿವಾಗ ಬಂದಿರೋದು ಬೆಂಗಳೂರಲ್ಲಿ ಇರುವಂಥ ಒಂದು ಪುರಾತನ ದೇವಸ್ಥಾನ, ಹಳೇ ದೇವಸ್ಥಾನಗಳಲ್ಲಿ ಒಂದಾಗಿರುವಂಥ ಚಂಪಕಧಾಮ ದೇವಸ್ಥಾನ. ಈ ಚಂಪಕಧಾಮ ದೇವಸ್ಥಾನ ವಿಷ್ಣುವಿಗೆ ಅರ್ಪಿತವಾಗಿರುವಂಥ ಒಂದು ದೇವಸ್ಥಾನ ಆಗಿದೆ. ಇದು 12ನೇ ಶತಮಾನದಲ್ಲಿ, ಅಂದರೆ ಹೊಯ್ಸಳರ ಕಾಲದಲ್ಲಿ ಹೊಯ್ಸಳರ ರಾಜ ಆಗಿರುವಂಥ ತಮಿಳರಸ ಅನ್ನೋರು ಕಟ್ಟಿರೋ ದೇವಸ್ಥಾನ. 1257 ಕಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಹೆಸರು ಯಾಕೆ ಚಂಪಕಧಾಮ ಅಂತಂದರೆ, ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಸಂಪಿಗೆ ಮರ ಇದೆ. ಚಂಪಕ ಅಂತ ಹೇಳಿದ್ರೆ ಸಂಪಿಗೆ ಅಂತ. ಸೊ ಇಲ್ಲಿ ಇರೋ ದೇವರಿಗೆ ಪ್ರತಿನಿತ್ಯ ವರ್ಷ ಇಡೀ ಸಂಪಿಗೆ ಹೂವಿನಿಂದ ಪೂಜೆ ಮಾಡ್ತಾರಂತೆ. ಆ ಕಾರಣದಿಂದ ಇದು ಚಂಪಕ ಧಾಮ. ಇಲ್ಲಿ ಇರೋಂಥ ವಿಷ್ಣು ದೇವರೇನಿದ್ದಾರೆ ಅವರಿಗೆ ಸಂಪಿಗೆ ಹೂವಿನಿಂದನೇ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ವರ್ಷ ಇಡೀ ಇಲ್ಲಿ ಸಿಕ್ಕತ್ತಂತೆ ನೋಡಿ, ಮರ ಒಂದು 2-3 ಮರ ಇದೆ, ಸುತ್ತಲೂ ಸಹ ಸಂಪಿಗೆ ಮರಗಳಿದ್ದಾವೆ. ಇಲ್ಲಿ ಬಿಡೋವಂಥ ಹೂವಿಂದನೇ ಪೂಜೆ ಮಾಡ್ತಾರೆ. ಅಕಸ್ಮಾತ್ ಹೂ ಕಡಿಮೆ ಆಯಿತು ಅಂತ ಹೇಳಿದ್ರು ಭಕ್ತಾದಿಗಳೇನಿದ್ದಾರಲ್ಲ ಅವರು ಸಂಪಿಗೆ ಹೂನ ತಂದು ಪೂಜೆ ಮಾಡಲಿಕ್ಕೆ ಅದು ಸಹಾಯ ಆಗುತ್ತೆ. ಆಮೇಲೆ ಇಲ್ಲಿ ಭಕ್ತಾದಿಗಳು ಹಲವಾರು ವಿಷಯಗಳನ್ನ ಕೇಳ್ಕೊಳ್ಳಿಕ್ಕೆ ಅಂತ ಬರ್ತಾರೆ. ಅಂದರೆ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿರ್ಬೋದು, ಅಥವಾ ಏನಾದರೂ ಸಂಪತ್ತಿನ ವಿಷಯದಲ್ಲಿ ಏನಾದರೂ ತೊಂದರೆ ಆಗಿರ್ಬೋದು, ಎಲ್ಲ ಧೈರ್ಯ ಕಡಿಮೆ ಇದ್ದಾಗ, ಆ ಥರ ಎಲ್ಲ ವಿಷಯಗಳು ಇದ್ದಾಗ ಬಂದ್ಬಿಟ್ಟು ಇಲ್ಲಿ ದೇವರಿಗೆ ಬೇಡ್ಕೊಂಡು ಹೋಗ್ತಾರೆ ಅಂತ ಹೇಳಲಾಗುತ್ತೆ. ಮತ್ತು ಇಲ್ಲಿ ಪ್ರತಿ ವರ್ಷ ಮಾರ್ಚ್ನಲ್ಲಿ ಉತ್ಸವ ನಡೆಯುತ್ತೆ. ಅಂದರೆ ಸೌತ್ ಇಂಡಿಯಾದಲ್ಲಿ ತುಂಬ ಜನ ಮಂಗಳ ಮುಖ್ಯರು ಇಲ್ಲಿಗೆ ಬರ್ತಾರೆ. ಅಂದರೆ ಮಂಗಳ ಮುಖ್ಯರು ತುಂಬ ನಡೆಸ್ಕೋತಾರೆ ಇಲ್ಲಿ ದೇವ್ರನ್ನ. ಅಂದರೆ ದೇವ್ರನ್ನ ತುಂಬ ನಂಬಿಕೆ ಇದೆ ಮಂಗಳ ಮುಖ್ಯರಿಗೆ. ಸೊ ಮಂಗಳ ಮುಖ್ಯರೆಲ್ಲ ಬಂದು ಇಲ್ಲಿ ನಮಗೆ ಇಲ್ಲೇ ಈ ದೇವಸ್ಥಾನದಿಂದ ಆ ಕಡೆ ಒಂದು ಸುವರ್ಣಮುಖಿ ಅಂತ ಟೆಂಪಲ್ ಸಹ ಇದೆ ಅಲ್ಲಿ, ಅಲ್ಲಿ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿ ಮಡಿಯಿಂದ ಹೂ ಅಂದರೆ ಮಲ್ಲಿಗೆ ಹೂನ ಮುಡ್ಕೊಂಡು ಇಲ್ಲಿಂದ ಬನ್ನೇರ್ಘಟ್ಟದಿಂದ ಒಂದು 2-3 ಕಿಲೋಮೀಟ್ರಷ್ಟು ದೂರದಲ್ಲಿರುವಂಥ ಬೇಗಳ್ಳಿನಲ್ಲಿ ಪ್ಲೇಗಮ್ಮ ಅಂತ ದೇವಸ್ಥಾನ ಇದೆ. ಸೊ ಅಲ್ಲಿ ತನಕ ಬನ್ನೇರ್ಘಟ್ಟದಿಂದ ಪ್ಲೇಗಮ್ಮ ದೇವಸ್ಥಾನ ತನಕ ನಡ್ಕೊಂಡು ಹೋಗಿ ಅಲ್ಲಿ ಪೂಜೆನ ಅರ್ಪಿಸ್ತಾರೆ. ಇಲ್ಲಿ ಮಂಗಳ ಮುಖ್ಯರು ಒಂದು 2,000-3,000 ಜನ ತನಕ ಬರ್ತಾರೆ. ಒಂದು 2-3 ದಿನ ನಡೆಯುತ್ತೆ ಇಲ್ಲಿ ಜಾತ್ರೆ. ಆ ಜಾತ್ರೆಯಲ್ಲಿ ಇಲ್ಲಿಂದ ಅಲ್ಲಿ ತನಕ ಜನ ಅಂದರೆ ಜನ, ನಮ್ಮನೆ ಹತ್ರ ಅಂತೂ ಫುಲ್ ರಶ್ ಆಗಿಬಿಟ್ಟಿರುತ್ತೆ. ಆವಾಗ ವೆಹಿಕಲ್ಸ್ ಎಲ್ಲ ಓಡಾಡಲಿಕ್ಕೆ ಬೇರೆ ದಾರಿನೇ ಸಹ ಮಾಡಿಕೊಟ್ಟಿರ್ತಾರೆ ಅಲ್ಲಿ. ಹಾಗೆ ಇಲ್ಲಿ ಉತ್ಸವ ನಡೆಯುವಾಗ, ಅಂದರೆ ಜಾತ್ರೆ ನಡೆಯೋ ಮಾರ್ಚ್ ಟೈಮ್ನಲ್ಲಿ ಬ್ರಹ್ಮ ಮಹೋತ್ಸವ, ಕಲ್ಯಾಣೋತ್ಸವ ಇದೆಲ್ಲ ನಡೆಯುತ್ತೆ. ನಮ್ಮ ಈ ದೇವಸ್ಥಾನದಲ್ಲಿ ವಿಷ್ಣು ಮಧ್ಯ ಇದ್ದರೆ ಭೂದೇವಿ ಶ್ರೀದೇವಿ ಇಬ್ಬರು ಆ ಕಡೆ ಈ ಕಡೆ ಇದ್ದು ಮಧ್ಯದಲ್ಲಿ ವಿಷ್ಣುವಿನ ವಿಗ್ರಹ ಇದೆ ಅಂತ ಹೇಳಲಾಗುತ್ತೆ. ಟೈಮಿಂಗ್ಸ್ ಬಂದುಬಿಟ್ಟು 6 ಗಂಟೆ, ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ, ಮತ್ತು ಮಧ್ಯಾಹ್ನ ಅಂದರೆ ಸಂಜೆ 5-7 ಅಂತ ಹೇಳ್ತಾರೆ. ಬಟ್ ಶನಿವಾರ ಭಾನುವಾರ ಎಲ್ಲ ಅಂದರೆ ಫುಲ್ ಡೇ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಬೆಳಗ್ಗೆ ಒಂದು 6 ಗಂಟೆಗೆ ಸ್ಟಾರ್ಟ್ ಆದರೆ ನೀವು ಸಂಜೆ 7 ಗಂಟೆ ತನಕನೂ ಬಂದು ವೀಕ್ಷಿಸ್ಬೋದು, ಇಲ್ಲಿ ದೇವ್ರನ್ನ ನೋಡಿ ಆಶೀರ್ವಾದನ ಪಡ್ಕೋಬೋದು. ಹಾಗೆ ಇಲ್ಲಿ ಅನ್ನದಾನನೂ ಮಾಡ್ತಾರೆ. ಮಧ್ಯಾಹ್ನ ಪ್ರತಿದಿನ 11:30-3 ಗಂಟೆ ತನಕ ಅನ್ನ ದಾನ ಇರುತ್ತೆ. ಇಲ್ಲೇ ಬಂದು ದೇವಸ್ಥಾನದಲ್ಲಿ ಓಡಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಅನ್ನದಾನನ ಸ್ವೀಕರಿಸ್ಬಿಟ್ಟು ಹೋಗ್ಬೋದು. ಮತ್ತು ಇಲ್ಲಿ ಯಾರಾದರೂ ಭಕ್ತಾದಿಗಳು ಅಕ್ಕಿನೆಲ್ಲ ದಾನ ಮಾಡಬೇಕು ಅಂತ ಹೇಳಿದ್ರೆ ಅಕ್ಕಿನೆಲ್ಲ ತಂದುಬಿಟ್ಟು ಇಲ್ಲಿ ಪಾಕಶಾಲಾ ಇದೆ, ಪಾಕಶಾಲೆ ಹತ್ರ ಕೊಟ್ಟರೆ ಅವರು ರಸೀತಿ ಬರೆದ್ಬಿಟ್ಟು ಅಂದರೆ ರೆಸಿಪ್ಟನ್ನ ಬರೆದ್ಬಿಟ್ಟು ಕೊಡ್ತಾರೆ. ಸೊ ಯಾರಿಗಾದರೂ ಅನ್ನದಾನ ಮಾಡಬೇಕು ಅಂತ ಇದ್ದವರು ಇಲ್ಲಿ ಬಂದುಬಿಟ್ಟು ನೀವು ದಾನನ ಮಾಡ್ಬೋದು, ಹಾಗೆ ಅನ್ನನ ಸ್ವೀಕರಿಸ್ಬಿಟ್ಟು ಹೋಗ್ಬೋದು. ಸೊ ಇದೇ ದೇವಸ್ಥಾನದ ಹಿಂದ್ಗಡೆ ಒಂದು ಬೆಟ್ಟ ಕಾಣಿಸ್ತಾ ಇರ್ಬೋದು ನಿಮಗೆ. ಆ ಬೆಟ್ಟದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಕಲ್ಯಾಣಿ ಎಲ್ಲ ಇದೆ ಅಂತೆ. ಒಂದು 100 ಮೆಟ್ಲು ಹತ್ಕೊಂಡು ಹೋಗಬೇಕು. ಸೊ ಇವಾಗ ಹೋಗೋಣ ನಾವು ಅಲ್ಲಿ ಹೋಗ್ಬಿಟ್ಟು. ಅದ್ರ ಹಿಂದೆ ಒಂದು 1-2 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಅಲ್ಲಿ ನಮಗೆ ಸುವರ್ಣಮುಖಿ ದೇವಸ್ಥಾನ ಸಹ ಸಿಗುತ್ತೆ. ಅಲ್ಲಿ ಸಹ ಹೋಗೋಣ. ಇದು ರಾಮಾಯಣದಲ್ಲೆಲ್ಲ ಈ ಜಾಗ ಉಲ್ಲೇಖ ಆಗಿದೆ ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ ಇವರೆಲ್ಲ ವನವಾಸದಿಂದ ವಾಪಸ್ ಹೋಗುವಾಗ ಇಲ್ಲಿ ಸ್ವಲ್ಪ ಟೈಮ್ ಇಲ್ಲಿ ಸಹ ನಡ್ಕೊಂಡು ಹೋಗಿದ್ರು ಅಂತ ಹೇಳಲಾಗುತ್ತೆ. ಅಂದರೆ ರಾಮಾಯಣದಲ್ಲಿ ದಂಡಕಾರುಣ್ಯ ಅಂತೆಲ್ಲ ಬರುತ್ತಲ್ಲ, ಅದು ಇಲ್ಲಿಗೆ ಹೋಲಿಸ್ತಾರೆ.
ನಾವೀಗ ಚಂಪಕಧಾಮ ದೇವಸ್ಥಾನ ಮುಗಿಸ್ಕೊಂಡು ಮೇಲ್ಗಡೆ ಬೆಟ್ಟ ಇದೆ ಅನ್ನಲ್ಲ ಹಿಂದೆನೆ, ಅದು ವೈನಿಗಿರಿ ಅಂತ ಹೇಳ್ತಾರೆ, ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸುಮಾರು ಒಂದು 100 ಮೆಟ್ಲಷ್ಟು ಹತ್ಕೊಂಡು ಅಲ್ಲಿಗೆ ಹೋಗಬೇಕು. ನಡೀರಿ, ಅಲ್ಲಿಗೆ ಹೋಗೋಣ. ಸೊ ಇಲ್ಲಿಂದ ನಮ್ಮದು ಒಂದು ಸ್ಮಾಲ್ ಟ್ರೆಕ್ ಶುರು ಆಗುತ್ತೆ. ಇವಾಗ ಒಂದು 100 ಮೆಟ್ಲಿದ್ದಾವೆ, 100 ಮೆಟ್ಲು ಹತ್ತಿ ನಾವು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಎಂಟ್ರೆನ್ಸಲ್ಲೇ ನಮಗೆ ಗಣಪತಿ ದೇವಸ್ಥಾನ ಸಿಗುತ್ತೆ. ಸೊ ಇಲ್ಲಿ ಗಣಪತಿ ದರ್ಶನ ಪಡ್ಕೊಂಡು ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸ್ಟೆಪ್ಸ್ ಅಂತೂ ಹತ್ತದು ಆಯಿತು ಅಂತ ಅನಿಸುತ್ತೆ. ಇಲ್ಲಿಂದ ನೆಕ್ಸ್ಟ್ ಜಸ್ಟ್ ವಾಕ್ ಮಾಡ್ಕೊಂಡು ಹೋಗೋದು, ಅದು ಕಂಪ್ಲೀಟ್ ಕಾಡು. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಂತಂದರೆ ನೀವು 12 ಗಂಟೆಯಿಂದ ಮುಂಚೆನೇ ಬಂದರೆ ನಿಮಗೆ ದರ್ಶನ ಪಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಬಂದು ನೀವು ಸವರ್ಣಮುಖಿ ಕಡೆ ಹೋಗಬೇಕಾಗತ್ತೆ ಅಷ್ಟೇ ನಡ್ಕೊಂಡು. ಸೊ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಇದು ಬೆಟ್ಟದ ಮೇಲೆ ಇರೋದು. ಇವಾಗ ಸುವರ್ಣಮುಖಿ ದೇವಸ್ಥಾನಕ್ಕೆ ಹೋಗೋಣ. ಕಾಣಿಸ್ತಿದೆ ಅಲ್ಲ ನಿಮಗೆ, ಇಲ್ಲಿಂದನೇ ಫಾರೆಸ್ಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದು ಎಲಿಫೆಂಟ್ ಕಾರಿಡಾರ್ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಬನ್ನೇರುಘಟ್ಟ ನೋಡಿ ಫ್ರೆಂಡ್ಸ್, ಟೂ ಡಿಫ್ರೆಂಟ್ ಫೇಸಸ್ ನೋಡ್ಬೋದು ನೀವು. ಈ ಕಡೆ ಫುಲ್ ಕಾಂಕ್ರೀಟ್ ಇನ್ ಬಿಲ್ಡಿಂಗ್ಸ್ ಎಲ್ಲ, ಈ ಕಡೆ ಇನ್ನೊಂದು ಕಡೆ ನೋಡಿದ್ರೆ ಫುಲ್ ಕಾಡು. ಇದು ನಮ್ಮ ಬನ್ನೇರುಘಟ್ಟನ ನಾವು ಇಷ್ಟು ಅನುಭವಿಸ್ತೀವಿ ಯಾಕಂದ್ರೆ ನಾವು ಇರೋದೇ ಇಲ್ಲಿ, ನಮ್ಮ ಪ್ರದೇಶ ಇದು. ಸೊ ಬೆಂಗಳೂರಿನವರಿಗೆ ಇದೇನೋ ಒಂಥರ ಅಚ್ಚರಿಯಾಗಿ ಕಾಣ್ಬೋದು, ಬಟ್ ನಮಗೆ ದಿನನಿತ್ಯದ ಜೀವನ ಇದು. ಸೊ ಈ ಜೀವನದಲ್ಲಿ ನಾವು ಎರಡೂ ಭಾಗ ನೋಡ್ತೀವಿ, ಒಂದು ಕಡೆಯಿಂದ ಈ ಕಾಂಕ್ರೀಟ್ ಜಂಗಲ್ಲು, ಇನ್ನೊಂದು ಕಡೆಯಿಂದ ನೀವು ನೋಡ್ಬೋದು ಇಲ್ಲಿ ನಮ್ಮದು ಆ್ಯಕ್ಚುಯಲ್ ನ್ಯಾಚುರಲ್ ಜಂಗಲ್ಲು. ಸೊ ನೀವು ನಂದು ಸೈಕ್ಲಿಂಗ್ ವಿಡಿಯೋ ನೋಡಿದರೆ ನಿಮಗೆ ಬನ್ನೇರುಘಟ್ಟದ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಕಾಡಿನಲ್ಲೇ ನಾನು ಸೈಕ್ಲಿಂಗ್ ಮಾಡಿ ನಿಮಗೆಲ್ಲ ತೋರಿಸಿದ್ದೀನಿ ನಮ್ಮ ಬನ್ನೇರುಘಟ್ಟ ಸುತ್ತಮುತ್ತಲು ಹೇಗಿದೆ ಅಂತ. ಸೊ ಇದು ನಮ್ಮದು ಅಂಚು, ಅಂದರೆ ನೀವು ಬೆಂಗಳೂರಿಂದು ಎಂಡಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿಂದಲೇ ನಿಮಗೆ ಇದು ಮುಗಿಸಿ ನೀವು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕಾಡು ಸ್ಟಾರ್ಟ್ ಆಗುತ್ತೆ. ಇದು ಆ್ಯಕ್ಚುಲಿ ಎಲಿಫೆಂಟ್ ಕಾರಿಡಾರ್ ಅಂತಲೇ ಹೇಳ್ತಾರೆ ಇದನ್ನು. ಹೌ ಇಸ್ ದ ಪ್ಲೇಸ್? It's actually fun to see it. Is it? Yeah. Oh, nice. I like the walk going inside the forest. How far it is? Approximately 1.5 kilometers. Oh, nice. Just follow this current pulse and you'll reach. Oh, nice man. Thank you. So, ನೀವು ಈವ್ನಿಂಗ್ ಅಥವಾ ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರ್ಬೋದು ಈ ಪ್ಲೇಸು. ಬರುತ್ತೆ ಬಟ್ ಆನೆಗಳೆಲ್ಲ ಬೆಳಗ್ಗೆ ಮುಂಚೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಸೇಫ್ ಅಂತ ಹೇಳಿದ್ರೆ ಒಂದು ಮಾರ್ನಿಂಗ್ 9 o'clock 10 o'clock ಮೇಲೆ ಬರೋದೇ ಒಳ್ಳೆಯದು. ಸೊ ನೋಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಯಾವುದಾದ್ರು ವೀಕೆಂಡ್ ಬರ್ಬೋದು, ವೀಕೆಂಡ್ ಅಕಸ್ಮಾತ್ ಆಗಿಲ್ಲ ಅಂದರೆ ವೀಕ್ ಡೇಸಲ್ಲೇ ಬನ್ನಿ. ವೀಕ್ ಡೇಸ್ನಲ್ಲಿ ಮೋಸ್ಟ್ಲಿ ಇಲ್ಲಿ ಸುವರ್ಣಮುಖಿ ಟೆಂಪಲ್ಗೆ ಹೋಗೋ ಜನ ಜಾಸ್ತಿ ಇರಲ್ಲ ಅನಿಸುತ್ತೆ. ಸೊ ಜನ ಇದ್ದಾಗ ಬಂದರೆ ಒಳ್ಳೆಯದು. ಈ ಬಂಡೆಗಳು ಕೊರೆದು ಗುಂಡಿ ಆಗಿಬಿಟ್ಟು ಮಳೆ ಬಂದಾಗ ಎಲ್ಲ ನೀರು ನಿಂತಿರೋ ಥರ ಅನ್ನಿಸ್ತಿದೆ. ಸೊ ನೋಡಿ ಸ್ನೇಹಿತರೆ, ನಮ್ಮ ಬನ್ನೇರುಘಟ್ಟ ಕಾಡು ಒಳಗಡೆ ಬಂದಿದ್ದೀವಿ ಇವಾಗ. ಸೊ ನಮ್ಮ ಕಾಡು ಈ ಥರನೇ ಇರೋದು. ನಮ್ಮದು ಡೈಲಿನ ಸೈಕ್ಲಿಂಗ್ ಎಲ್ಲ ಮಾಡ್ತಾ ಮಾಡ್ತಾ ಎಷ್ಟೊಂದು ಕಡೆ ಹೋಗಿರ್ತೀನಿ, ಬಟ್ ಈ ಈ ಭಾಗಕ್ಕೆ ನಾನು ಅಷ್ಟೊಂದು ಬಂದಿಲ್ಲ. ಸೈಕಲ್ ಎಲ್ಲ ತೊಗೊಂಡು ಬರೋಕ್ಕೆ ಆಗಲ್ಲ ಇಲ್ಲಿ. ಬಟ್ ನಂದು ಒಂದು ಸೈಕ್ಲಿಂಗ್ ವಿಡಿಯೋ ಇದೆ, ಮೇಲ್ಗಡೆ ಲಿಂಕ್ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮಗೆ ನಮ್ಮ ಬನ್ನೇರುಘಟ್ಟದ ಒಂದು
ಸಣ್ಣ ಪರಿಚಯ ಆಗುತ್ತೆ ಆ ಸೈಕ್ಲಿಂಗಲ್ಲಿ. ಒಂದು 60 ಕಿಲೋಮೀಟ್ರ್ ನಾನು ಕಾಡನ್ನ ಕವರ್ ಮಾಡಿದ್ದೀನಿ. ಸೊ ನೀವು ಬಂದರೆ ಇಲ್ಲಿ ಯಾವುದೇ ಥರ ದಾರಿ ಗೊತ್ತಾಗಲ್ಲ. ಈಗ ನೋಡಿ ನನ್ನ ಮಗ ಹೋಗ್ತಾಯಿದ್ದಾನಲ್ವ, ಅವನು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಪೋಲ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ. ಸೊ ಇಲ್ಲಿವರೆಗೂ ನಾವು ಪೋಲ್ನ ಫಾಲೋ ಮಾಡ್ಕೊಂಡು ಬಂದ್ವಿ. ಹಿಂಗೆ ಹೋಗ್ತಾ ಮುಂದೆ ನಮಗೆ ದಾರಿ ಕಾಣಿಸ್ತಾ ಇದೆ, ಹಾಗೆ ಹೋಗೋದು ಇವಾಗ. ಇದೇ ನಿಮಗೆ ಡೈರೆಕ್ಷನ್ ಮಾರ್ಕರ್ ಅಂತ ಅಂದ್ಕೊಂಡು ನೀವು ನೆನ್ಪಿಟ್ಕೊಂಡು ಬರ್ಬೋದು ಇಲ್ಲಿ. ಈ ಥರ ನೀವು ಎಲೆಕ್ಟ್ರಿಕ್ ಪೋಲ್ ಯಾವ್ಯಾವ ಕಡೆ ಹೋಗಿದ್ರೆ ಆ ಕಡೆ ಫಾಲೋ ಮಾಡ್ಕೊಂಡು ಹೋಗಿ. ನೋಡಿ ಫ್ರೆಂಡ್ಸ್, ನಮಗೆ ಎಷ್ಟು ಈ ಪ್ಲೇಸ್ ಎಷ್ಟೊಂದು ಸೆಕ್ಲೂಡೆಡ್ ಇದೆ ಅಂತ. ನೈಟ್ ನೈಟ್ ಅಂತೂ ಖಂಡಿತವಾಗಿ ನಿಮಗೆ ಅಲ್ಲಿ ಆನೆಗಳು ಸಿಗ್ತವೆ. ಹಾಂ, ಸ್ವಲ್ಪ ಜನ ಇರ್ತಾರೆ, ಬಟ್ ಜನ ತುಂಬ ಕಡಿಮೆ ಇದ್ದಾರೆ ಆದರೂ ಇವತ್ತು. ಹೌದು ನೋಡಿ, ಎಲ್ಲ ಬಿದಿರುಮಟ್ಟಿಗಳು, ಇದೆಲ್ಲ ಆನೆಗಳಿಗೆ ತುಂಬ ಇಷ್ಟವಾದಂಥ ಜಾಗ ಇದು. ಆನೆಗಳು ಇಂಥ ಜಾಗದಲ್ಲಿ ಮೇವು ತಗೊಳಕ್ಕೆ ಬರೋದು. ಕಾಡು ಮಧ್ಯದಲ್ಲಿ ಸಫಾರಿನಲ್ಲೆಲ್ಲೋ ನಮ್ಮ ಗಾಡಿ ಕಳೆದು ಹೋಗ್ಬಿಟ್ಟಿದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ನೋಡಿ. ನಿಜವಾಗ್ಲೂ ಸಖತ್ ಸ್ಕೇರಿ ಅನ್ನಿಸ್ತಾ ಇದೆ ನನಗೆ. ಯೋ, ಏನು ಮಗ, ಏನು ಕಾಣಿಸ್ತಿದೆ? ದೊಡ್ಡ ಫುಟ್ ಸ್ಟೆಪ್ಸ್ ಕೇಳಿಸ್ತಾ ಇದೆ. ಸ್ಟೆಪ್ಸ್ ಎಲ್ಲ ಕೇಳಿಸ್ತಿದೆ, ಯಾವುದೋ ಪ್ರಾಣಿ ಸ್ಟೆಪ್ ಮಾಡ್ತಾ ಇದೆ ಅನ್ನೋ ಥರ. ಅಲ್ಲಿ ಏನಾದರೂ ಒಂದು ಆನೆ ಬರಬೇಕು. ನನ್ನ ಗಂಡ ನನ್ನ ಮಗ ಇಬ್ಬರು ಹೆಂಗೆ ಓಡ್ತಾರೋ ಗೊತ್ತಿಲ್ಲ. ನನಗೆ ಇವತ್ತು ಸಾರಿ ಉಟ್ಕೊಂಡು ಗ್ಯಾರಂಟಿ ಓಡೋಕ್ಕಾಗಲ್ಲ. ಇತ್ತೀಚೆಗೆ ನಿನ್ನೆನ ಮೊನ್ನೆನ ನಾವು ನೋಡಿದ್ವಿ, ಭೂತೇನಹಳ್ಳಿನಲ್ಲಿ ಆನೆಗಳೆಲ್ಲ ಅಟ್ಯಾಕ್ ಮಾಡಿದ್ದಾವೆ, ಇದು ಅವ್ರದ್ದು ತೋಟಗಳಿಗೆ ಅಂತ. ಆ ಕಡೆ ಅಲ್ಲಿ ಅಲ್ಲೇ ಬಂತಲ್ಲ. ಹಾಂ, ಅಲ್ಲಿ ಬಂತೋ ಇಲ್ಲಿ ಬಂತೋ ಗೊತ್ತಾಗ್ತಿಲ್ಲ, ಬಟ್ ಈ ಕಡೆ ಎಲೆಕ್ಟ್ರಿಕ್ ಪೋಲ್ ಇಲ್ಲ. ಹ್ಞೂ, ಬಂದ್ರೆ ಮಗ ಎಲೆಕ್ಟ್ರಿಕ್ ಪೋಲ್ನೇ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬರ್ತಾ ಇದ್ದೀವಿ. ಸೊ ಆ ಡೈರೆಕ್ಷನ್ ಪ್ರಕಾರ ಈ ಥರ ಬಂದು ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ತಲುಪ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡೋಣ ಇಲ್ಲೆಲ್ಲ ಬಂತು ಅನಿಸುತ್ತೆ. ಹಾಂ, ಮತ್ತೆ ಮನೆ ಕಟ್ಟೋರಿಗೆ ಮತ್ತೆ ಜಾಗ ಬಂತು. ಸೊ ನಾವು ಸವರ್ಣಮುಖಿ ಬಂದ್ವಿ ಅಂತ ಅಂದ್ಕೊಳ್ತೀನಿ. ಯಾರೋ ಫೈನಲಿ ಮನುಷ್ಯರು ಕಾಣಿಸ್ತಿದ್ದಾರೆ. ಹಾಂ, ಸೊ ಮನೆ ಕಟ್ಟೋರಿಗೆ ಮತ್ತೊಂದು ಜಾಗ ನೋಡಿ. ಎಲ್ಲ ಕಡೆಯೂ ಜನ ಈ ಥರ ಕಲ್ಲು ಅರೇಂಜರ ಈ ಥರ ಹರಕೆ ಹೊತ್ಕೊಂಡು ಇಲ್ಲಿ ಈ ಥರ ಒಂದಾದ್ಮೇಲೆ ಒಂದು ಹಾಕಿ ಬಂದರೆ ಮನೆ ಕಟ್ತೀವಿ ಅನ್ನೋದೊಂದು ಪ್ರತೀತಿ ಇದೆ, ಅದಕ್ಕೆ ಈ ಥರ ಕಟ್ತಾ ಇದ್ದಾರೆ. ಹಾಂ, ಐಸ್ ಕ್ರೀಮ್ ನೋಡಿ, ನಮ್ಮ ಫ್ಯಾಮಿಲಿಯವ್ರು ಕಾಡಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಿದ್ದಾರೆ, ಎಲ್ಲಿಂದ ತಂದುಕೊಡೋಣ. ಸೊ ಇಲ್ಲಿ ಪ್ರತೀತಿ ಪ್ರಕಾರ ನೀವು ಯಾರಾದರೂ ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ರೆ ಈ ಜಾಗ ಬಂದು ವಿಸಿಟ್ ಮಾಡಿ. ಇಲ್ಲಿ ಬಂದು ನಿಮ್ಮ ಆ ಥರ ಅವರೆಲ್ಲ ಹೇಗೆ ಕಲ್ಲು ಜೋಡಿಸಿದ್ರೆ ಆ ಥರ ನೀವು ಕಲ್ಲು ಜೋಡಿಸಿದ್ರೆ ನಿಮಗೆ ಮನೆ ಕಟ್ಟೋದು ಇಷ್ಟ ನೆರವೇರ್ಬೋದು ಏನೋ. ಸೊ ಬಂದು ನೀವು ನಿಮ್ಮ ಲಕ್ ಟ್ರೈ ಮಾಡ್ಬೋದು. ಇಲ್ಲಿ ಏಳು ಸುತ್ತು ಹಾಕಿದರೆ ಇಷ್ಟ ನೆರವೇರುತ್ತೆ ಅಂತ ಹೇಳ್ತಾರೆ. ಏಳು ಸುತ್ತು. ಹಾಂ, ಇದೇನಕ್ಕೋಸ್ಕರ ಈ ಥರ ಮಾಡ್ತಾರೆ? ಯಾರನ್ನ ಅರ್ಕೆ ಕಟ್ಟಿರ್ತಾರೋ, ಯಾರನ್ನ ಮದುವೆ ಆಗಿರೋರು, ಮಕ್ಕಳಾಗಿರೋರು, ಇಲ್ಲಿ ಇಲ್ಲಿ ಸೂರ್ಣಮಕ್ಕಿ ಅಂದಿದೆ, ಸೂರ್ಣಮಕ್ಕಿ ಸ್ನಾನ ಮಾಡ್ಕೊಂಡು ಅರ್ಕೆ ಅಲ್ಲಿ ಅರ್ಕೆ ಕಟ್ಟಿ ಅಲ್ಲಿ ಅರ್ಶನ ದಾರ ಕೊಡ್ತಾರೆ. ಮದುವೆ ಆಗಿರೋ ಅರ್ಶನ ದಾರ ಕೊಡ್ತಾರೆ ಅಲ್ಲೇ ಕಟ್ಟೆಯಲ್ಲಿ. ಇಲ್ಲಿ ಬಂದು ಪ್ರದರ್ಶನ ಆಗ್ತಾರೆ ಏಳು ಸುತ್ತಿ ಕೋಟೆ ಅಂತ. ಇಲ್ಲಿ ಎಲ್ಲ ಕಡೆ ನೀವು ನೋಡ್ಬೋದು ಕಲ್ಲುಗಳನ್ನೆಲ್ಲ ಹೀಗೆ ಜನ ಇಷ್ಟ ನೆರವೇರಿಸೋಕ್ಕೋಸ್ಕರ ಇಟ್ಟಿರ್ತಾರೆ. ಸೊ ಇಲ್ಲಿ ದೇವಸ್ಥಾನನ್ನೆಲ್ಲ ನೋಡ್ಬೋದು. ಸುವರ್ಣಮುಖಿ ಬಂದಿದ್ವಿ ಇವಾಗ. ಸೊ ಇಲ್ಲಿಂದ ನಾವು ಆ ಕಲ್ಯಾಣಿ ಕಡೆ ಹೋಗ್ತೀವಿ ಇವಾಗ. ಸೊ ಇಲ್ಲಿ ಎಷ್ಟು ಟೂರಿಸ್ಟ್ ಕಾಣಿಸ್ತಿದ್ದಾರೆ ಇವಾಗ. ನಮಗೆ ದಾರಿ ಉದ್ದಕ್ಕೂ ಯಾರೂ ಕಾಣಿಸ್ತಿಲ್ಲ, ಬಟ್ ಇವಾಗ ಎಲ್ಲ ಟೂರಿಸ್ಟ್ ಇಲ್ಲಿ ಕಾಣಿಸ್ತಿದ್ದಾರೆ. ನೋಡಿ ನಮ್ಮ ಕಲ್ಯಾಣಿ.
ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದಿದ್ವಿ. ಈ ದೇವಸ್ಥಾನ ನಿಮಗೆ ಕಲ್ಯಾಣಿ ಪಕ್ಕನೇ ಕಾಣಿಸುತ್ತೆ. ಸೊ ನಾನು ನಿಮಗೆ ಹೇಳ್ದ ಹಾಗೆ ಕುರುವಂಶದ ರಾಜ ಪ್ರತೀಕ್ಷಕ ಅಂತ ಏನಿದ್ರು ಅವರು ಇಲ್ಲಿ ಹಾವು ಕಚ್ಚಿಬಿಟ್ಟು ತೀರ್ಕೊಳ್ತಾರೆ. ಹಾವು ಕಚ್ಚಿ ತೀರ್ಕೊಂಡಾಗ ಅವ್ರ ಮಗ ಜನಮೇಜಯ ಹಾವಿನ ಮೇಲೆ ದ್ವೇಷ ಬಂದ್ಬಿಡತ್ತೆ ಅವರಿಗೆ. ಸೊ ಎಲ್ಲ ಹಾವುಗಳನ್ನ ಸಾಯಿಸ್ಬೇಕು ಅಂತ ಯಾಗ ಮಾಡಿ ಒಂದಿಷ್ಟು ಹಾವುಗಳನ್ನ ಸಹ ಸಾಯಿಸ್ತಾರೆ. ಸಾಯಿಸಿದಾಗ ಈ ಕೆಲವು ಯೋಗಿಗಳು ಬಂದ್ಬಿಟ್ಟು ಹೇಳ್ತಾರೆ, ನಿಮ್ಮ ತಂದೆಗೆ ಹಾವಿನ ದೋಷ ಇತ್ತು, ಹಾಗಾಗಿ ಹಾವುಗಳು ಬಂದು ಅವ್ರನ್ನ ಕಚ್ಚಿ ಸಾಯಿಸಿರೋದು, ಈಗ ಶಾಪದಿಂದ ಮುಕ್ತಿಯಾಗಿದ್ದಾರೆ ಅಂತ. ಆವಾಗ ಜನಮೇಜಯಂಗೆ ಗೊತ್ತಾಗುತ್ತೆ. ಆಮೇಲೆ ಅವರು ಹಾವುಗಳನ್ನ ಸಾಯಿಸೋದು ನಿಲ್ಲಿಸ್ತಾರೆ. ಸೊ ಹಾವುಗಳನ್ನ ಸಾಯಿಸಿರೋದು ಕಾರಣ ಎಷ್ಟೊಂದು ಕಲ್ಯಾಣಿಗಳಿಗೆ ಹೋಗ್ಬಿಟ್ಟು ಅವರು ಅಲ್ಲಿ ಸ್ನಾನ ಮಾಡಿಕೊಂಡು ಬಂದು ಪೂಜೆ ಎಲ್ಲ ಮಾಡಿಸ್ತಿರ್ತಾರೆ. ಹಾಗೆಯೇ ಈ ಜಾಗಕ್ಕೆ ಬಂದು ಅವರು ಈ ಕಲ್ಯಾಣಿಯೊಳಗೆ ಮುಳುಗಿ ಎದ್ದ ತಕ್ಷಣ ಅವ್ರ ಮುಖ ಸುವರ್ಣದಂತೆ ಹೊಳಿತಾ ಇರುತ್ತೆ. ಸುವರ್ಣ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋಂಗೆ ಗೋಲ್ಡ್ ಅಂತ. ಸೊ ಗೋಲ್ಡ್ ಥರ ಶೈನಿಂಗ್ ಆಗ್ತಾ ಇರುತ್ತೆ. ಸೊ ಅದಾಗಿರೋ ಕಾರಣದಿಂದ ಈ ಜಾಗಕ್ಕೆ ಸುವರ್ಣಮುಖಿ ಅಂತ ಕರೀತಾರೆ. ಇದು ಸುವರ್ಣಮುಖಿಯ ಕಲ್ಯಾಣಿ. ಸೊ ಇದಕ್ಕೂ ನಾಗರ ಪಂಚಮಿಗೂ ತುಂಬ ಸಂಬಂಧ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಹಾವಿನ ಕತೆ ನಾನು ಏನು ಹೇಳಿದೆ ಅಲ್ಲ, ಅದು ನಡೆದಿದ್ದು ನಾವು ಈಗ ಆಚರಿಸುವಂಥ ನಾಗರ ಪಂಚಮಿ ದಿನದಂದು. ಸೊ ನಾಗರ ಪಂಚಮಿ ದಿನದಂದು ಸಹ ಇಲ್ಲಿ ತುಂಬ ಜನ ಬಂದು ಪೂಜೆ ಎಲ್ಲ ಮಾಡ್ತಾರೆ ಅಂತ ಹೇಳಲಾಗುತ್ತದೆ. ಸೊ ಫ್ರೆಂಡ್ಸ್, ಬರ್ತಾ ನಾವು ಒಂಥರ ಸೆಕ್ಲೂಡೆಡ್ ಪ್ಲೇಸ್ ಅಂತ ಅಂದ್ಕೊಂಡು ಬಂದ್ವಿ. ಆ ಟೈಮಲ್ಲಿ ಯಾರೂ ಇರಲಿಲ್ಲ, ಬಟ್ ಇವಾಗೆಲ್ಲ ಮಧ್ಯಾಹ್ನ ಮೇಲೆ ತುಂಬ ಜನ ಬರ್ತಾಯಿದ್ದಾರೆ. ಸೊ ಅಂದ್ಕೊಂಡಷ್ಟು ಸೆಕ್ಲೂಡೆಡ್ ಏನಿಲ್ಲ, ಬರ್ಬೋದು, ಸೇಫ್ ಆಗಿದೆ. ಸೊ ಫ್ಯಾಮಿಲಿ ಸಮೇತ ಬಂದು ನೋಡ್ಕೊಂಡು ಹೋಗ್ಬೋದು. ಸೊ ಪ್ಲೇಸಸ್ಸು ಅಂದರೆ ತುಂಬ ಟೆಂಪಲ್ಸ್ ಇದ್ದಾವೆ, ಟೆಂಪಲ್ ಇರೋಂಥ ಏರಿಯಾ ಇದು. ಸೊ ನೀವು ಬಂದು ಕೆಲವೆಲ್ಲ ಮೊದಲೇ ಏನು ನಡೆದಿತ್ತು ಅನ್ನೋ ಪುರಾಣನೆಲ್ಲ ಸ್ವಲ್ಪ ತಿಳ್ಕೊಂಡು ಬಂದರೆ ನಿಮಗೆ ಅದು ಒಂದಕ್ಕೊಂದು ಡಾಟ್ ಕನೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಹಾಗೆ ಅದು ಟೆಂಪಲ್ಗಳದ್ದು ಮಹತ್ವ ಏನು ಅನ್ನೋದು ನಿಮಗೆ ಸ್ವಲ್ಪ ಅರಿವಾಗುತ್ತೆ. ಸೊ ಬಂದು ನಮ್ಮ ವಿಡಿಯೋನ ನೋಡಿಕೊಂಡು ಬಂದಿದ್ದು ಈ ಪ್ಲೇಸ್ನ ವಿಸಿಟ್ ಮಾಡ್ಕೊಂಡು ಹೋಗಿ. ಇಷ್ಟ ಆದರೆ ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ಕಮೆಂಟಲ್ಲಿ ಹಾಕಿ ಹಾಕ್ತೀರ ಅಂತ ನಮಗೆ 100% ಇದೆ, ಕಮೆಂಟಲ್ಲಿ ಹಾಕಿ. ಸೊ ಈ ಪ್ಲೇಸ್ಗೆ ಯಾರು ಹೋಗಬೇಕು ಅಂತಿದ್ದೀರಾ, ಸುವರ್ಣಮುಖಿ ಕಲ್ಯಾಣಿ ಎಲ್ಲ ನೋಡಬೇಕು, ಸುವರ್ಣಮುಖಿ ದೇವಸ್ಥಾನ ನೋಡಬೇಕು ಅಂತಿದ್ದೀರಾ, ಅವರು ಫಸ್ಟ್ ನಮ್ಮ ವಿಡಿಯೋ ನೋಡ್ಕೊಂಡು ಬನ್ನಿ. ಇಲ್ಲಿ ಆಂಜನೇಯನ ಹೆಜ್ಜೆ ಗುರುತಿದೆ ಅಂತ ಹೇಳ್ತಾರೆ. ನಾವು ಬರೋಷ್ಟೊತ್ತಿಗೆ ನಮಗೆ ಗೊತ್ತಾಗಲಿಲ್ಲ ಯಾವುದು ಅಂತ. ಸೊ ಈಗ ಹೋಗ್ತಾ ನೋಡೋಣ, ಕಾಣಿಸಿದ್ರೆ ನಿಮಗೆ ತೋರಿಸ್ತೀವಂತೆ. ಸೊ ಇದು ಪಾಂಡವರು ಮತ್ತು ರಾಮ ಸೀತಾ ಅವ್ರ ಕಾಲದಲ್ಲೂ ಅವರೆಲ್ಲ ಬಂದು ಹೋದಂಥ ಅರಣ್ಯ ಅಂತ ಹೇಳ್ತಾರೆ ಇದು. ಆಗ ಇದು ದಂಡಕಾರಣ್ಯ ಅಂತ ಹೆಸರಾಗಿತ್ತಂತೆ. ಸೊ ಅದ್ರ ಬಗ್ಗೆ ಉಲ್ಲೇಖ ಇದೆ, ನೀವು ಅದನ್ನು ರಾಮಾಯಣದಲ್ಲೂ ನೋಡ್ಬೋದು ಮತ್ತು ಹಾಗೆ ಮಹಾಭಾರತದಲ್ಲೂ ನೋಡ್ಬೋದು. ಇಲ್ಲಿ ಅವರೆಲ್ಲ ಬಂದು ಹೋದಂಥ ಪುಣ್ಯಭೂಮಿ ಇದು. ಬಂದು ವಿಶೇಷವಾಗಿ ಎಲ್ಲರೂ ಬೆಂಗಳೂರಿನಲ್ಲಿದ್ದವರು ಈ ಕಡೆ ಬಂದು ಒಂದ್ಸಲ ನೋಡಿ ಅನುಭವಿಸಿ ಆನಂದಿಸಿ ಹೋಗೋದು ಭಾಳ ಒಳ್ಳೆಯದು. ಯಾಕಂದರೆ ನೀವು ಇಲ್ಲೇ ಹತ್ತಿರದಲ್ಲಿ ಇದ್ದೀರ ಅಂತ ನಿಮಗೆ ಭಾಳ ಈಸಿಲಿ ಇದು ಕನೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ಎಲ್ಲೋ ಬಂಡೀಪುರ ನಾಗರಹೊಳೆ ಅಲ್ಲೆಲ್ಲ ದುಡ್ಡು ಕೊಟ್ಟು ನೇಚರ್ ವಾಕ್ ಮಾಡಿ ಬರ್ತೀರಾ. ಸೊ ನೋಡಿ ನಮಗೆ ಎಷ್ಟು ನ್ಯಾಚುರಲ್ಲಾಗಿ ಬನ್ನೇರುಘಟ್ಟದಲ್ಲಿ ಇರೋರಿಗೆ ಇದೆಲ್ಲ ಅವಕಾಶ ಇದೆ. ಯಾವಾಗ ಬೇಕಾಗಿ ಬರ್ಬೋದು. ನಾವು ಏನಾದರೂ ಮಾರ್ನಿಂಗ್ ಏನಾದರೂ ಇಲ್ಲಿ ಬಂದು ಸುಮ್ಮನೆ ಅಲ್ಲಿ ಕಾರ್ ಆ ಟೆಂಪಲ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಈ ಕಡೆ ಹಿಂಗೆ ನಡ್ಕೊಂಡು ಬಂದರೆ ಇದೇ ನಮ್ಮ ನೇಚರ್ ವಾಕು ಆಗೋಗುತ್ತೆ. ಸೊ ಕಾಡಿನ ಮಧ್ಯೆ ಬರೋದು, ಈ ವಾತಾವರಣ ಅನುಭವಿಸೋದು, ಇದರದ್ದು ಮಜಾನೇ ಬೇರೆ. ಸೊ ನೀವು ಮೊದಲೇ ನಂದು ಸೈಕ್ಲಿಂಗ್ ವೀಡಿಯೋದಲ್ಲಿ ನೋಡಿದ್ರಿ, ಒಂದು ಭಾಗ ಬನ್ನೇರುಘಟ್ಟ ಅರಣ್ಯದ್ದು, ಇದು ಇನ್ನೊಂದು ಭಾಗ. ಇದು ರಾಗಿಹಳ್ಳಿಗೆಲ್ಲ ಕನೆಕ್ಟ್ ಆಗುತ್ತೆ. ಈ ಜಾಗ ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲಿ ಇದು ರಾಗಿಹಳ್ಳಿಗೆ ಬಂದು ಕನೆಕ್ಟ್ ಆಗುತ್ತೆ. ಸೊ ಇದು ತುಂಬಾ ವೈಲ್ಡ್ ಲೈಫು ಆ್ಯಕ್ಟಿವ್ ಆಗಿರುವಂಥ ಪ್ರದೇಶ ಅದು. ಸೊ ಬಂದುಬಿಟ್ಟು ಅನುಭವಿಸ್ಬೋದು ಚೆನ್ನಾಗಿ.
ನೇಚರ್ ವಾಕ್ ಅಂತೂ ನೋಡಿ ನಾವೀಗ ಅದನ್ನೇ ಯೋಚನೆ ಮಾಡ್ತಾ ಇದ್ವಿ. ಇಲ್ಲೇ ನಮ್ಮನೆ ಇಲ್ಲಿಂದ ಜಾಸ್ತಿ ದೂರ ಇಲ್ಲ, ಸೊ ಸಾಟರ್ಡೆ ಸಂಡೇ ಫ್ರೀ ಇದ್ದಾಗ ಬಂದು ಹಿಂಗೆ ಪಾರ್ಕ್ ಮಾಡಿ ಹಿಂಗೆ ಒಳಗಡೆ ಬಂದು ಹಿಂಗೆ ಒಂದು ನೇಚರ್ ವಾಕ್ ಮಾಡ್ಕೊಂಡು ಹೋಗೋದ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಇನ್ಮೇಲೆ ಮೋಸ್ಟ್ ಪ್ರಾಬಬ್ಲಿ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ. ಸೊ ಯಾರಾದರೂ ಬರೋದಾದರೆ ಕಮೆಂಟಲ್ಲಿ ಹಾಕಿ, ನಿಮ್ಗೆ ಬಂದು ನಾನು ಇಲ್ಲಿ ಬಂದು ವಿಸಿಟ್ ಮಾಡ್ತೀವಿ, ಈ ದೇವಸ್ಥಾನ ಹತ್ರ ಬಂದು ನಿಮ್ಮ ಭೇಟಿ ಮಾಡ್ತೀವಿ, ಇಲ್ಲಿಂದ ಬೇಕಾದ್ರೆ ನಮ್ಮ ಜೊತೆಗೆ ನೀವು ನೇಚರ್ ವಾಕ್ ಮಾಡ್ಬೋದು. ಸೊ ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ಮನ್ನು, ಮಾಡ್ಬೋದಲ್ವಾ? ನೋಡೋಣ, ಕಮೆಂಟಲ್ಲಿ ಹೇಳ್ತೀರಾ? ಹೇಳಿ ಹೇಳಿ ನೋಡೋಣ, ವೇಟ್ ಮಾಡ್ತೀವಿ ಎಷ್ಟು ಜನ ಬಂದು ಮೀಟ್ ಮಾಡ್ತೀರಾ ಅಂತ. ನಾವು ಇಲ್ಲೇ ಹತ್ರದಲ್ಲಿರೋದು, ನಮ್ಮನೆ ನ್ಯಾಷನಲ್ ಪಾರ್ಕಿಂದ ಹೆಚ್ಚು ಕಡಿಮೆ ಒಂದು 1.5-2 ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟೇ. ನಮಗೆ ಲಯನ್ ರೋರು, ಟೈಗರ್ ರೋರು ಇವೆಲ್ಲ ಸರ್ವೇ ಸಾಮಾನ್ಯ. ಅರ್ಲಿ ಮಾರ್ನಿಂಗ್ ನಮಗೆ ಸುಪ್ರಭಾತ, ಅದು ಅದೆಲ್ಲ ನಮಗೆ ಕೇಳಿಸುತ್ತೆ, ಮನೆಯವರೆಗೂ ಕೇಳಿಸುತ್ತೆ. ಹಾಗೆ ನೈಟೆಲ್ಲ ಎಲಿಫೆಂಟ್ಸ್ ಬಂದರೆ ಅದು ಓಡಿಸೋದೆಲ್ಲ ಸೌಂಡ್ ನಮ್ಮ ಮನೆಯವರೇ ಕೇಳಿಸ್ತಿರುತ್ತೆ ನಮಗೆ. ನೈಟು 2-3 ಗಂಟೆ ಸುಮಾರೆಲ್ಲ ಪಟಾಕಿ ಹೊಡೆದು ಓಡಿಸ್ತಿರ್ತಾರೆ ಜನ. ಅಷ್ಟೇ ಯಾಕೆ ಹೇಳಿ, ನಮ್ಮ ಮನೆ ಹತ್ರ ಏನೇನು ಪ್ರಾಣಿಗಳು ಬರ್ತವೆ ಅಂತ. ಅಷ್ಟೇ ಯಾಕೆ, ಈಗೊಂದು ಕೋವಿಡ್ ಟೈಮಲ್ಲೆಲ್ಲ ನಮ್ಮ ಮನೆಗೆ ಕರಡಿ ಬಂದುಬಿಟ್ಟಿತ್ತು, ಏನು ಸಣ್ಣ ಮರಿ ಕರಡಿ ಅಲ್ಲ, ದೊಡ್ಡ ಕರಡಿ. ಸೊ ಇದೆಲ್ಲ ನಮಗೆ ತುಂಬ ಸಾಮಾನ್ಯವಾಗಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಾವು ಈ ಬನ್ನೇರುಘಟ್ಟದಲ್ಲಿ ಇರೋರು. ಸೊ ಮೋಸ್ಟ್ಲಿ ನಿಮ್ಮಲ್ಲಿ ಯಾರು ವ್ಯೂವರ್ಸ್ ಬನ್ನೇರುಘಟ್ಟದಲ್ಲಿ ಇದ್ದಿದ್ರೆ ನಿಮಗೆಲ್ಲ ನಾವೇನು ಮಾತಾಡ್ತಿದ್ದೀವಿ ಅನ್ನೋದು ಕನೆಕ್ಟ್ ಮಾಡ್ಕೋತೀರಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರೋದು ಆಂಜನೇಯನ ಪಾದ ಅಂತ ಹೇಳ್ತಾರೆ, ಅದನ್ನು ನೋಡ್ಕೊಂಡು ಹೋಗೋಣ. ಹೋಗ್ತಾ ನಾವು ಆವಾಗ ನಾವು ಅದನ್ನು ಮಿಸ್ ಮಾಡಿದ್ವಿ, ಈಗ ವಾಪಸ್ ಹೋಗ್ತಾ ದಾರಿಲಿ ಮತ್ತೆ ಸಿಕ್ಕಿದೆ, ಅದನ್ನೇ ಇನ್ನೊಂದು ಸುದ್ದಿ ನೋಡ್ಕೊಂಡು ಹೋಗೋಣ ಅಂತ. ಆಂಜನೇಯನ ಗುರುತು ಅಂತ ಪ್ರತೀತಿ ಇದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಮೋಸ್ಟ್ಲಿ ಇದು ರಾಮ ಲಕ್ಷ್ಮಣ ಅವರೆಲ್ಲ ಬಂದಂಥ ಟೈಮಲ್ಲಿ ಆಗಿರ್ಬೋದು ಅಂತ ಪುರಾಣದ ಪ್ರಕಾರ ಅನಿಸುತ್ತೆ. ನಮ್ಮ ಟ್ರೆಕ್ಕಿಂಗ್ ಕಮ್ ಟೆಂಪಲ್ ವಿಸಿಟ್ ಆಯ್ತು ಇವಾಗ. ಸೊ ಒಂದು ವೀಕೆಂಡ್ದು ಕತೆ ಆಯಿತು. ಸೊ ಈಗ ಬರೋ ವೀಕೆಂಡ್ವರೆಗೂ ಇನ್ನು ನಮ್ಮದು ನಾರ್ಮಲಾಗಿ ಕೆಲಸ ಕಾರ್ಯ ಅಂದ್ಕೊಂಡು ಅದ್ರಲ್ಲಿ ಬ್ಯುಸಿ ಆಗಿಬಿಡ್ತೀವಿ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಲ್ಲ ಮುಂದೆ ಏನು ಮಾಡಬೇಕು ಅಂತ. ನೀವು ಜಸ್ಟ್ ಹೋಗಿ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇದೆ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಪಕ್ಕದಲ್ಲಿ ಲೈಕ್ ಅಂತಲೂ ಇದೆ, ಆ ಲೈಕ್ ಅಂತ ಕ್ಲಿಕ್ ಮಾಡಿ, ಆಮೇಲೆ ಶೇರ್ ಅಂತ ಇದೆ, ಶೇರ್ ಅಂತ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ವಾಟ್ಸಪ್ ಮುಖಾಂತರ ನೀವು ಕಳಿಸ್ಬೋದು, ಹಾಗೆ ಫೇಸ್ಬುಕ್ಕಲ್ಲೂ ಶೇರ್ ಮಾಡ್ಬೋದು. ಈ ರೀತಿ ಮಾಡಿದರೆ ನಮಗೂ ಸ್ವಲ್ಪ ಹೆಚ್ಚು ಪ್ರೋತ್ಸಾಹ ಬರುತ್ತೆ. ಸೊ ಆ ಥರ ನೀವು ಎಂಕರೇಜ್ ಮಾಡಿದರೆ ನಾವು ಇನ್ನೂ ಇಂಥ ವೀಡಿಯೋಸ್ನ ಜಾಸ್ತಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿ. ಇವೆಲ್ಲ ಒಂಥರ ಹಿಡನ್ ಜಂಪ್ಸ್, ತುಂಬ ಜನ ಬೆಂಗಳೂರಿನಲ್ಲಿದ್ದರು ಅವರಿಗೆ ಇದ್ರ ಬಗ್ಗೆ ಅಂದಾಜಿಲ್ಲ. ಸೊ ಇಂಥ ಪ್ಲೇಸಸ್ನೆಲ್ಲ ನಾವು ವಿಸಿಟ್ ಮಾಡಿ ನಿಮ್ಮ ಮುಂದೆ ತಂದಿಡ್ತೀವಿ. ಸೊ ಆ್ಯಸ್ ಯೂಶ್ವಲ್ ಎಲ್ಲರೂ ಎಂಜಾಯ್ ಮಾಡಿ, ಟೇಕ್ ಕೇರ್, ಮತ್ತೆ ಸಿಗೋಣ, ಗುಡ್ ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.